ಮೊದಲ ಸುತ್ತಿನಲ್ಲಿ 14 ಮಂದಿಗೆ ಮಂತ್ರಿ ಸ್ಥಾನ ದೊರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್. ಎಸ್, ರಾಜ್ಯ ಸಚಿವ ಸಂಪುಟ ರಚನೆ ಕಸರತ್ತು ಈಗ ನಡೀತಾ ಇದೆ. ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ 14 ಮಂದಿಗೆ ಮಾತ್ರ ಮಂತ್ರಿ ಸ್ಥಾನ ದೊರೆಯುವ ಸಾಧ್ಯತೆ ಇದೆ. ಅದರಲ್ಲಿ ಒಕ್ಕಲಿಗರಿಗೆ 3 ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಅದರ ನೋಡೋದಾದ್ರೆ ಒಕ್ಕಲಿಗ ನಾಯಕರು ಯಾರು ಅಂದ್ರೆ ಡಿಕೆ ಶಿವಕುಮಾರ್, ಎಂ ಕೃಷ್ಣಪ್ಪ, ಕೃಷ್ಣ ಬೈರೇಗೌಡರಿಗೆ ಅವಕಾಶ ದೊರೆಯುವ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ ಲಿಂಗಾಯತರಿಗೆ 3 ಸಚಿವ ಸ್ಥಾನವನ್ನ ಕೊಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಲಾಗ್ತಿದೆ. ಎಂಬಿ ಪಾಟೀಲ್, ರಾಜಶೇಖರ್ ಪಾಟೀಲ್, HK ಪಾಟೀಲ್ಗೆ ಅವಕಾಶ ನೀಡೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಅದರ ಜೊತೆಗೆ 2 ದಲಿತ ಶಾಸಕರಿಗೆ ಸಚಿವ ಸ್ಥಾನ ಕೊಡೋದಕ್ಕೂ ಕೂಡ ತೀರ್ಮಾನ ತೆಗೆದುಕೊಳ್ಳಲಾಗ್ತಿದೆ. ಪ್ರಿಯಾಂಕಾ ಖರ್ಗೆ, ರೂಪಾ ಶ್ರೀಧರ್ಗೆ ಏನು ಖಾತೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ST ವತಿಯಿಂದ ಸತೀಶ್ ಜಾರಕಿಹೊಳಿ, ಟಿ ರಘುಮೂರ್ತಿಗೆ ಅವಕಾಶ ಕೊಡೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಹಿಂದುಳಿದ ವರ್ಗಗಳಿಂದ HM ರೇವಣ್ಣ, ಪ್ರತಾಪ್ ಚಂದ್ರ ಶೆಟ್ಟಿಗೆ ಅವಕಾಶ ಕೊಡೋದಕ್ಕೆ ಈಗ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅಲ್ಪಸಂಖ್ಯಾತರ ಪೈಕಿ ರೋಷನ್ ಬೇಗ್, KJ ಜಾರ್ಜ್ ಅವರಿಗೆ ಅವಕಾಶ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ಎಸ್, ರಾಜ್ಯ ಸಚಿವ ಸಂಪುಟ ರಚನೆ ಏನು ಕಸರತ್ತು ಈಗ ನಡೀತಾ ಇದೆ. ಮೊದಲ ಸುತ್ತಿನಲ್ಲಿ ಒಟ್ಟಾರೆ 14 ಜನರಿಗೆ ಮಂತ್ರಿ ಸ್ಥಾನ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಿದೆ. ಅದರಲ್ಲಿ ಒಕ್ಕಲಿಗರಿಗೆ 3 ಸ್ಥಾನ ಕೊಡೋದಕ್ಕೆ, ಲಿಂಗಾಯತರಿಗೆ 3 ಸ್ಥಾನ, ಹೀಗೆ ಒಕ್ಕಲಿಗರಲ್ಲಿ DK ಶಿವಕುಮಾರ್, ಎಂ ಕೃಷ್ಣಪ್ಪ, ಕೃಷ್ಣ ಬೈರೇಗೌಡರಿಗೆ ಅವಕಾಶ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಈಗ ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಇನ್ನೊಂದು ಕಡೆಗೆ ಲಿಂಗಾಯತದ 3 ಜನ ಶಾಸಕರು MB ಪಾಟೀಲ್, ರಾಜಶೇಖರ್ ಪಾಟೀಲ್, HK ಪಾಟೀಲ್ ಅವರಿಗೆ ಅವಕಾಶ ಕೊಡಬೇಕು ಅಂತ ಈಗ ಈ ಒಂದು ಮಹತ್ವದ ಸಭೆ ನಡೀತಾ ಇದೆ ದೆಹಲಿಯಲ್ಲಿ. ಅಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಈ ಒಂದು ಜಾತಿಗೆ ಸಂಬಂಧಪಟ್ಟಂತಹ ಪ್ರಬಲ ನಾಯಕರಿಗೆ ಈ ಒಂದು ಖಾತೆಗಳು ಕೊಡಬೇಕು ಅಂತ ಹೇಳಿ ಈಗ ಚರ್ಚೆಗಳು ಕೂಡ ನಡೀತಾ ಇದೆ. ST ವತಿಯಿಂದ ಸತೀಶ್ ಜಾರಕಿಹೊಳಿ, ಟಿ ರಘುಮೂರ್ತಿ ಅವರಿಗೆ ಅವಕಾಶ ಕೊಡಬೇಕು. ದಲಿತ ಶಾಸಕರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಮತ್ತು ರೂಪಾ ಶ್ರೀಧರ್ ಅವರಿಗೂ ಕೂಡ ಖಾತೆ ನೀಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಎಸ್, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ಇವಾಗ ಮೊದಲ ಸುತ್ತಿನಲ್ಲಿ 14 ಜನರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಏನು ಈಗ ಇವತ್ತು ನಡೆದಿರುವಂತಹ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗ್ತಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ? ರಾಹುಲ್ ಗಾಂಧಿ ಅವರ ಜೊತೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಸಭೆ ನಡಿಬೇಕಾಗಿದೆ. ಸಭೆ ನಡೆಯುವುದಕ್ಕೂ ಮುನ್ನ ರಾಜ್ಯ ನಾಯಕರು ತಮ್ಮೊಳಗೆ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಗೆ ಹೋಗೋದಕ್ಕೂ ಮುನ್ನ ಎಲ್ಲ ಯಾರ್ಯಾರು ಸಚಿವ ಸಂಪುಟಕ್ಕೆ ಆಯ್ಕೆ ಆಗಬೇಕು, ಜಾತಿವಾರು ಆಗಿರ್ಬೋದು, ಪ್ರದೇಶವಾರು, ಹಾಗೆ ಸಮುದಾಯವಾರು, ಯಾರನ್ನೆಲ್ಲ ಆಯ್ಕೆ ಮಾಡ್ಬೋದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಅಂತಕ್ಕಂಥದನ್ನ ನಾಯಕರುಗಳು ಕೂತು ಚರ್ಚೆಯನ್ನ ಮಾಡಿದ್ದಾರೆ. ಅದರಲ್ಲಿ ಮೊದಲ ಹಂತವಾಗಿ 14 ಜನರಿಗೆ ಅವಕಾಶ ಸಿಗುತ್ತೆ ಅಂತದನ್ನ ಹೇಳಲಾಗ್ತಿದೆ. ಮುಖ್ಯವಾಗಿ 14 ಜನರು ಯಾರ್ಯಾರು ಅನ್ನುವಂಥದ್ದು ನಾವು ಗಮನಿಸಿದ್ರೆ, ಒಕ್ಕಲಿಗರಲ್ಲಿ ಒಕ್ಕಲಿಗ ಕಮ್ಯುನಿಟಿಗೆ ಕಾಂಗ್ರೆಸ್ ಇಂದ 3 ಸಚಿವ ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಮುಖ್ಯವಾಗಿ DK ಶಿವಕುಮಾರ್ ಅವರು, ಎಂ ಕೃಷ್ಣಪ್ಪ ಅವರು ಹಾಗೂ ಕೃಷ್ಣ ಬೈರೇಗೌಡರು ಈ 3ವರಿಗೆ ಅವಕಾಶ ಸಿಗಬಹುದು ಕಾಂಗ್ರೆಸ್ ನಲ್ಲಿ ಅನ್ನುವಂಥದ್ದು ಹೇಳಲಾಗ್ತದೆ. ಮತ್ತೆ ಲಿಂಗಾಯತರಿಗೆ 3 ಸ್ಥಾನವನ್ನ, ಅಲ್ಲೂ 3 ಸ್ಥಾನವನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ನಲ್ಲಿ ಚರ್ಚೆಗಳಾಗಿದೆ. ಮೊದಲಿಗೆ MB ಪಾಟೀಲ್ ಅವರು, ಹುಮ್ನಾಬಾದ್ ಶಾಸಕರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಮತ್ತೆ HK ಪಾಟೀಲ್ ಅವರಿಗೆ, ಈ 3ವರಿಗೆ ಅವಕಾಶವನ್ನು ಕೊಡಬೇಕು ಲಿಂಗಾಯತ ಸಮುದಾಯದಿಂದ ಅಂತಕ್ಕಂಥದ್ದು ಕೂಡ ಈಗ ಒಂದು ಹಂತಕ್ಕೆ ತೀರ್ಮಾನ ಆಗಿದೆ. ಮತ್ತೆ 2 ದಲಿತರಿಗೆ ಸಚಿವ ಸ್ಥಾನ ಸಿಗಬೇಕು. ಒಂದು ಎಡ ದಲಿತ ಹಾಗೂ ಬಲ ದಲಿತ, ಇಲ್ಲಿ ಒಂದೊಂದು ಸಮುದಾಯದಿಂದ ಒಂದೊಂದು ಸಚಿವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಹೇಳಲಾಗ್ತಿದೆ. ದಲಿತ ಬಲದಿಂದ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವಕಾಶ ಸಿಗುತ್ತೆ. ಅದ್ರ ಜೊತೆಗೆ ಎಡದಿಂದ ಮುನಿಯಪ್ಪ ಅವರ ಪುತ್ರಿ ಆಗಿರ್ತಕ್ಕಂಥ ರೂಪಾ ಶಶಿಧರ್ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆ ಬಹುತೇಕ ನಿಶ್ಚಲ ಆಗಿದೆ. ಅದ್ರ ಜೊತೆಗೆ SC ಅಂದ್ರೆ ನಾಯಕ ಕಮ್ಯುನಿಟಿ ವತಿಯಿಂದ ಸತೀಶ್ ಜಾರಕಿಹೊಳಿ ಹಾಗೂ ರಘುಮೂರ್ತಿ ಅವರಿಗೆ ಅವಕಾಶ ಸಿಗಬಹುದು ಅನ್ನುವಂಥದ್ದು ಹೇಳ್ತಾ ಇದ್ರೆ ಬಹುತೇಕ ಇವರಿಗೆ ಕನ್ಫರ್ಮ್ ಆಗ್ಬೋದು ಅಂತ. ಹಿಂದುಳಿದ ವರ್ಗದವರಿಂದ ಮುಖ್ಯವಾಗಿ ಕುರುಬ ಕಮ್ಯುನಿಟಿಯಿಂದ HM ರೇವಣ್ಣ ಅವರು ಮತ್ತೆ ಉಡುಪಿಯಿಂದ ಪ್ರತಾಪ್ ಚಂದ್ರ ಶೆಟ್ಟಿ ಅವರು MLC, ಪ್ರಸ್ತುತ MLC ಅವರು, ಇವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಮತ್ತೆ ಅಲ್ಪಸಂಖ್ಯಾತರ ಪೈಕಿ ರೋಷನ್ ಬೇಗ್ ಹಾಗೂ ಕೆ ಜೆ ಜಾರ್ಜ್ ಅವರಿಗೂ ಕೂಡ ಪಕ್ಕ ಆಗಿದೆ ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಅನ್ನುವಂಥದ್ದು ಹೇಳಲಾಗ್ತದೆ. ಮತ್ತೆ ರೋಷನ್ ಬೇಗ್ ಅವರು ಹಾಗೂ ಜಮೀರ್ ಅಹಮದ್ ಅವ್ರ ನಡುವೆ ಪೈಪೋಟಿ ಇದೆ. ಕೊನೆಗೆ ರೋಷನ್ ಬೇಗ್ ಅವರಿಗೆ ಬಹುತೇಕ ಸಚಿವ ಸ್ಥಾನ ಕನ್ಫರ್ಮ್ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ನಿಖಿಲ್, ಓಕೆ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಮೊದಲ ಸುತ್ತಿನಲ್ಲಿ ಈಗ 14 ಮಂದಿಗೆ ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಆಲ್ಮೋಸ್ಟ್ ಇನ್ನು ಒಂದಿಷ್ಟು ಭಿನ್ನಮತ ಉಂಟಾಗಬಹುದು ಅಂತ ಹೇಳಿ ಎಲ್ಲ ಖಾತೆಗಳನ್ನು ಈಗಲೇ ಭರ್ತಿ ಮಾಡ್ತಿಲ್ಲ. ಮೊದಲ ಹಂತದಲ್ಲಿ 14 ಖಾತೆಗಳನ್ನು ತುಂಬಿಸಿಕೊಳ್ಳಲಾಗುತ್ತೆ. ಅದಾದ ನಂತರ ಒಂದಿಷ್ಟು ಖಾತೆಗಳನ್ನು ಮರು ಆಯ್ಕೆ ಮಾಡಿ ಒಂದಿಷ್ಟು ಶಾಸಕರಿಗೆ ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆ ಕಂಡು ಬರ್ತಿದೆ.